ಸೊ ಇದು ನಮ್ಮ ಶಿಪ್ಪ ವ್ಯೂ. ಹಲೋ ನಮಸ್ಕಾರ, ನಾನು ರವೀಸ್ ದ ಸೈಲರ್. ನಾನು ಮರ್ಚೆಂಟ್ ನೇವಿ ಶಿಪ್ಸ್ ಅಲ್ಲಿ ಕೆಲಸ ಮಾಡ್ತಿರ್ತೀನಿ. ಈ ವಿಡಿಯೋದಲ್ಲಿ ನಮ್ಮ ಹಡಗಲ್ಲಿ ಒಂದು ಸ್ಪೆಷಲ್ ಜಾಗ ಕೋತಿ ದ್ವೀಪ ಅಂದ್ರೆ ಮಂಕಿ ಐಲ್ಯಾಂಡ್ ಇದೆ, ಅದನ್ನ ತೋರಿಸ್ತೀನಿ. ವೈ ಇಸ್ ಇಟ್ ಕಾಲ್ಡ್ ಮಂಕಿ ಐಲ್ಯಾಂಡ್? ಇಸ್ ದೇರ್ ಎನಿ ಮಂಕಿ ಸಂಬಂಧ? ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಳ್ಳೆ ಎಕ್ಸ್ಪೀರಿಯನ್ಸ್ಗೋಸ್ಕರ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿ. ತಡ ಯಾಕೆ, ಬನ್ನಿ ಶುರು ಮಾಡೋಣ ಇವತ್ತಿನ ವಿಡಿಯೋ. ಹಡಗಲ್ಲಿ ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆನೂ ಪರ್ಮಿಟ್ಟು ಮತ್ತು ಪೇಪರ್ ವರ್ಕ್ ಎಲ್ಲ ಮಾಡಬೇಕಾಗತ್ತೆ. ಅದನ್ನು ನಾನು ಮಾಡ್ತೀನಿ. ಪೇಪರ್ ವರ್ಕ್ ಮುಗೀತು, ಬನ್ನಿ ಬ್ರಿಡ್ಜ್ಗೆ ಹೋಗ್ಬಿಟ್ಟು ಅಲ್ಲಿಂದ ಮಂಕಿ ಐಲ್ಯಾಂಡ್ ಅಂದರೆ ಕೋತಿ ದ್ವೀಪಕ್ಕೆ ಹೋಗೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನೀವು ಯಾವತ್ತೂ ನೋಡಿದಿರೋಂಥ ದೃಶ್ಯನ ಸೆರೆ ಹಿಡಿಯೋ ಪ್ರಯತ್ನ ಮಾಡಿದ್ದೀನಿ. ನಾವು ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ರಡಾರ್ಸ್ನ ಸ್ಟ್ಯಾಂಡ್ ಬೈ ಮೂಡಲ್ಲಿ ಹಾಕಬೇಕು. ಸೊ ಅದನ್ನೇ ಇವಾಗ ಮಾಡ್ತಿರೋದು. ಬ್ರಿಡ್ಜಲ್ಲಿ ವಾಚ್ ಮಾಡೋಕ್ಕೆ ಯಾವಾಗಲೂ ಆಫೀಸರ್ಸ್ ಇರ್ತಾರೆ. ನಾವು ಯಾವ್ದಾದ್ರು ಕೆಲಸ ಮೇಲೆ ಮಾಡಬೇಕು ಅಂದರೆ ಮಂಕಿ ಐಲ್ಯಾಂಡ್ ಅಥವಾ ಬ್ರಿಡ್ಜ್ ಟಾಪಲ್ಲಿ ಮಾಡಬೇಕು ಅಂದರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಹೋಗಬೇಕು. ಸೊ ಇವಾಗ ನಮ್ಮ ಸೆಕೆಂಡ್ ಆಫೀಸರು ರೆಡಾರ್ಸ್ನ ಸ್ಟ್ಯಾಂಡ್ ಬೈ ಮೋಡಲ್ಲಿ ಹಾಕ್ತಾ ಇದ್ದಾರೆ. ರೆಡಾರ್ಸ್ ಹೆಂಗಿರುತ್ತೆ ಅಂತ ನಿಮಗೆ ಮೇಲೆ ಹೋದ್ಮೇಲೆ ತೋರಿಸ್ತೀನಿ ನೋಡಿ. ಸೊ ಹೌ ಇಸ್ ದ ವೆದರ್, ಆಲ್ ಗುಡ್? ಸೊ ಎಲ್ಲ ಫಾರ್ಮಾಲಿಟೀಸ್ ಮುಗೀತು, ಇವಾಗ ಬನ್ನಿ ನಿಮ್ಮನ್ನ ಕೋತಿ ದ್ವೀಪ ಅಂದರೆ ಮಂಕಿ ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತೀನಿ. ವೆರಿ ಗುಡ್ ಡೇ, ಲವ್ಲಿ ವೆದರ್. You know why it is called Monkey Island? Huh? Why? Please tell us to my viewers. Explain. Why is it called Monkey Island? Is there any monkeys on board? ಹಡಗಲ್ಲಿ ನಾವು ಯಾವ್ದಾದ್ರು ಎತ್ತರವಾಗಿರೋ ಜಾಗದಲ್ಲಿ ಕೆಲಸ ಮಾಡಬೇಕು ಅಂದರೆ ಈ ಸೇಫ್ಟಿ ಅರ್ನೆಸ್ನ ಕಂಪಲ್ಸರಿ ಹಾಕೋಬೇಕು. ಇದು ಒನ್ ಆಫ್ ದ ಸೇಫ್ಟಿ ಪ್ರೋಟೋಕಾಲ್ಸ್ನ ಫಾಲೋ ಮಾಡಬೇಕಾಗಿರೋದು. ಮೇಲೆ ಒಂದು ಲ್ಯಾಂಪ್ ವರ್ಕ್ ಆಗ್ತಿಲ್ಲ, ಸೊ ಇದನ್ನ ಚೇಂಜ್ ಮಾಡ್ಬೇಕಿವತ್ತು. ಸೊ ಶಿಪ್ ಅಲ್ಲಿ ಎಲ್ಲ ನ್ಯಾವಿಗೇಷನ್ ಲೈಟ್ ಕೂಡ ನಮ್ಮ ಅಂಡರಲ್ಲೇ ಇರುತ್ತೆ. Tell him to switch on. So ಇಲ್ಲಿನ ನೋಡ್ಬೋದು ನಮ್ಮ ಶಿಪ್ಪು. ನಮ್ಮ ಶಿಪ್ಪು ತುಂಬಾ ದೊಡ್ಡದೇನಲ್ಲ, ಬರೀ ಒಂದು ಎಷ್ಟು ಒಂದು 220 meters ಏನೋ ಇರ್ಬೋದು ಅಷ್ಟೇ. ನನ್ನ ಲಾಸ್ಟ್ ಶಿಪ್ ಬಂದು 370 meters ಇತ್ತು, ಇದಕ್ಕಿಂತ ಒಂದು 150 meters ದೊಡ್ಡದು ಅದು ಸಕತ್ತು. ಅಲ್ಲಿ ಅಲ್ಲಿ ಅದು 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 ಎಲ್ಲ ನ್ಯಾವಿಗೇಷನ್ ಲೈಟ್ಸೇ. ಅದೇ ನಂಗೆ ಬೆಂಡ್ ಆಗಿದೆ, ಅದೇನೋ ಪ್ರಾಬ್ಲಮ್ ಇದೆ. ಇದು ನಾ
ನಮ್ ಶಿಪ್ನ ಫನಲ್ ಅಂತಾರೆ ನೋಡ್ಬೋದು, ಇದು ಮೇನ್ ಇಂಜಿನ್ ಫನಲ್ ಎಕ್ಸಾಸ್ಟ್ ಗ್ಯಾಸ್ ಎಲ್ಲ ಇಲ್ಲಿಂದ ಬರುತ್ತೆ, ಅವೆಲ್ಲ ಜನರೇಟರು ಬಾಯ್ಲರು ಅದೆಲ್ಲ ಚಿಕ್ಕ ಚಿಕ್ಕದೆಲ್ಲ ಅದು. ನಮ್ಮ ಶಿಪ್
ಸೌಂಡ್ ಹಾರನ್ ಅಂದರೆ ನಿಮ್ಮ ಗಾಡಿದು ಹಾರನ್ ಬರ್ತಿರಲ್ಲ ಪಿ ಪೀಪ್ ಅಂತ ಆ ಥರ ಇದು ನಮ್ಮ ಶಿಪ್ ಸೌಂಡ್ ಹಾರನು. ಇದ್ರದ್ದು ಕೂಡ ಬೇಸ್ ಬೋಲ್ಡ್ಸ್ ಹೆಂಗಿದೆ ಅಂತ ಒಂದು ಸರಿ ಚೆಕ್ ಮಾಡೋದು ಬೆಟರು. ಇಲ್ಲೊಂದು ಸ್ಪೇರ್ ಒಂದು ಇಕ್ಕಿದ್ದಾರೆ ಎಸ್ ಬೆನ್ ರೈಡರ್. No rest for us, sir. Too much rest. This, when you play. See this guy? Always, sir, all bolts are loose. So, yeah, in rough weather, it would have fallen down. This expanded up. Expand, expand. ಸೊ ಇವತ್ತಿಗೆ ನಮ್ಮ ಕೆಲಸ ಮುಗೀತು ಮಂಕಿ ಐಲ್ಯಾಂಡಲ್ಲಿ. ನಾನು ಇಲ್ಲಿರೋರು ಚೀಫ್ ಇಂಜಿನಿಯರು ಕೂತಿರೋರು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಮೇಲೆ ಏನೇನು ಕೆಲಸ ಮಾಡಿದ್ರಿ ಅಂತ. ನೋಡಿದ್ರಲ್ಲ ಹಡಗಲ್ಲಿ ಮಂಕಿ ಐಲ್ಯಾಂಡ್ ಅಂದರೆ ಕೋತಿ ದ್ವೀಪ ಹೇಗಿರುತ್ತೆ ಅಂತ. ಆ್ಯಕ್ಚುಲಿ ಅದನ್ನು ಮಂಕಿ ಐಲ್ಯಾಂಡ್ ಅಥವಾ ಕೋತಿ ದ್ವೀಪ ಅಂತ ಯಾಕೆ ಕರೀತಾರೆ ಅಂದರೆ ಹಳೆ ಕಾಲದಲ್ಲಿ ಅಂದರೆ ಹಳೆ ಹಡಗಲ್ಲಿ ಅಲ್ಲಿ ಬಂದು ಕೋತಿ ಕೂತ್ಕೊಳ್ಳೋದಂತೆ. ಅದಕ್ಕೆ ಒಂದು ಅಡ್ಡೆಸರಾಗಿ ಅದನ್ನು ಮಂಕಿ ಐಲ್ಯಾಂಡ್ ಅಂತ ಹಂಗೆ ಕರ್ಕೊಂಡು ಬಂದಿದ್ದಾರೆ. ಅದಕ್ಕೇನು ಅಷ್ಟೊಂದು ಸ್ಪೆಷಲ್ ರೀಸನ್ ಇಲ್ಲ. ಇನ್ನೊಂದು ರೀಸನ್ ಏನಪ್ಪ ಅಂದರೆ ಸೈಲರ್ಸು ಕೋತಿಗಳ ಥರ ಈ ಥರ ಮೈನ್ ಮಸ್ಟ್ನ ಹತ್ತುತ್ತಿದ್ದಂತೆ ಫಾಸ್ಟಾಗಿ, ಅದಕ್ಕೂ ಕರಿಬೋದು ಅಂತ ಹೇಳ್ತಾರೆ. ಇದು ನಮ್ಮ ಹಡಗಿನ ಮಂಕಿ ಐಲ್ಯಾಂಡ್ ಅಂದರೆ ಕೋತಿ ದ್ವೀಪ. ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಅಂದರೆ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡೇ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನನ್ಸುತ್ತೋ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ ಬಂದಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಗುಡ್ ಬೈ.